ಸರ್ಜಾ ಪ್ರೇರಣ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಗುಡ್ ನ್ಯೂಸ್ ಒಂದನ್ನ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಪ್ರೇರಣಾ ಅವರಿಗೆ ಯಾವ ಮಗು ಧ್ರುವ ಸರ್ಜಾ ಹೇಳಿದ್ದೇನು ಮೇಘನರಾಜ್ ಅವರ ರಿಯಾಕ್ಷನ್ ಹೇಗಿತ್ತು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮೊನ್ನೆ ತಾನೇ ಧ್ರುವ ಸರ್ಜಾ ಪತ್ನಿ ಪ್ರೇರಣಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಬ್ಲಾಕ್ ನಲ್ಲಿರುವ ಪ್ರೆಗ್ನೆನ್ಸಿ ಫೋಟೋ ಹಂಚಿಕೊಂಡಿದ್ರು ಪ್ರೇರಣಾ ಅವರ ಫೋಟೋ ನೋಡಿ ಅತ್ತಿಗೆ ಮಗು ಯಾವಾಗ ಆಗುತ್ತೆ ಗಂಡು ಮಗುನೇ ಆಗಲಿ ಚಿರು ಅಣ್ಣ ಮತ್ತೆ ಬರಲಿ ಎನ್ನುವ ಅನೇಕ ಕಮೆಂಟ್ಗಳು ಹರಿದು ಬರುತ್ತಿದೆ ಇಂದು ಇಂತಕ್ಕಿಂತ ಪ್ರೇರಣೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇನ್ನೇನು ಕೆಲ ಗಂಟೆಗಳಲ್ಲೇ ಮಗು ಆಗಬಹುದು ಎನ್ನುವ ಮಾತು ಕೇಳಿ ಬರ್ತಾ ಇದೆ ಧ್ರುವ ಸರ್ಜಾ ಮಾಧ್ಯಮದವರು ನಿಮಗೆ ಯಾವ ಮಗು ಬೇಕು ಎನ್ನುವ ಪ್ರಶ್ನೆಗೆ ಉತ್ತರಿಸಿರುವ ಧ್ರುವ ಸರ್ಜಾ ಹೇಳಿದೇನು ಗೊತ್ತಾ ಧ್ರುವ ಸರ್ಜಾ ಅವರು ಸೆಪ್ಟೆಂಬರ್ನಲ್ಲಿ ಹೆರಿಗೆ ಆಗಲಿದೆ ಎಂದು ಕೆಲವು ದಿನಗಳ ಹಿಂದೆ ಮಾಹಿತಿಯನ್ನು ನೀಡಿದ್ರು ಇದೀಗ ಧ್ರುವ ಸರ್ಜಾ ಅವರಿಗೆ ನಿಮಗೆ ಗಂಡು ಮಗು ಬೇಕೋ ಹೆಣ್ಣು ಮಗು ಬೇಕೋ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಉತ್ತರಿಸಿರುವ ಧ್ರುವ ಅಣ್ಣನ ಮಗುನೇ ನನಗೂ ಮಗ ಮನೆಗೆ ಈಗಾಗಲೇ ಒಬ್ಬ ಗಂಡು ಮಗು ಇದ್ದಾನೆ ಹೀಗಾಗಿ ಈಗ ಹೆಣ್ಣು ಮಗುವಾಗಲಿ ಎಂದು ನನಗೆ ತುಂಬಾ ಆಸೆ ಇದೆ ಮತ್ತೆ ದೇವರು ಕೊಟ್ಟಿದ್ದು ಏನೇ ಆದರೂ ಖುಷಿನೇ ಎಂದಿದ್ದಾರೆ ಧ್ರುವ ಸರ್ಜಾ ಧ್ರುವ ಸರ್ಜಾ ಅವರ ಮಾತು ಕೇಳಿ ಮೇಘನರಾಜ್ ಕೂಡ ತುಂಬಾನೇ ಭಾವುಕರಾಗಿದ್ದಾರೆ ಧ್ರುವ ಸರ್ಜಾ ಅವರು ರಾಯನನ್ನ ಎತ್ತಿಕೊಂಡಿರುವ ಎತ್ತಿಕೊಂಡಿರುವ ಫೋಟೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಮೈ ಬೇಬಿ ಎಂದು ಬರೆದುಕೊಂಡಿದ್ದಾರೆ ನಿಮ್ಮ ಪ್ರಕಾರ ಧ್ರುವ ಸರ್ಜಾ ಹಾಗೂ ಪ್ರೇರಣಾ ಅವರಿಗೆ ಯಾವ ಮಗುವಾಗಬಹುದು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ